नमस्कार स्नेहितरे मत निलू कन्नड मास्टर्स यूट्यूब चैनल के स्वागत स्नेहितरे निम जीवन ऐन कल इष्टपड़ता चानल सब्सक्राइब मे स्नेहितरे जीवन अड़के मन बड़स तवे कड़ा महत्व ऐन अंतोण इन अड़के मन बड़स वे ना यहा विषय बेहतर गमन हो स्नेहितरे वास्तुशास्त्र इंत हलवर रीतिया विषय बेहतर इव मनुष्य जीवन मेले वाले प्रभाव बीरत स्नेहितरे वास्तुदोष केवल मन किड़ी बगल कोले तपा दिखली आगोदे मन पात्र सर बड़स इन सर स्थानी सह इंदेल सह वास्तुदोष उंट यह पात्र सह शुभ अशुभ के कारण कूड़ा आगेबिड़े इण मन जन शारीरिक आगली मानसिक आगली आर्थिक आरोग्य के संबंधी रोग चिंते तंदर बरबी स्नेहितरे वास्तुशास्त्र अनुसार मन पात्र सर बड़सोदी इन सर स्थानी तुम इंपारटेंट आगे इन ना अड़े मन बड़स तवे कड़ाई बे तलियोण स्नेहितरे अड़े मन तवियु महत्वपूर्ण भाग वह याकंद्रे यार अड़े मन तवे कड़ाई अली रोटी आगोदे तवेल अड़े मनयु अपूर्ण वास्तुशास्त्रदू कूड़ा तवे तुम दौडदा महत्व है तवये वास्तुशास्त्र अनुसार इटक्रे शुभ फल अष्टेल कारण मन धन संपत् सुख समृद्धि कूड़ा बरत तवे कड़ाई मन जनर अदृष्टवे बदलबिड़े बणि स्नेहितरे तवे कड़ाई मन अड़े मन बड़स ना यहा विषय बेहे गमन हर बे वीडियोण अदू मुना बेगने वीडियोन लाइक कमेंट बॉक्सन जय अन्नपूर्णेश्वरी माता अंत कमेंट हाकिरी इदरिंद ताई अन्नपूर्णेश्वरी दिव्य आशीर्वाद निम्गे सिगुत्ते चानल गे नीवु सब्सक्राइब आगिल्ल अंद्रे वीडियो कड़गडे इरुव केंपु बटन वति पक्कदल्लिन बेल वति आल अंत क्लिक माडि इदरिंद दिनवू इंत होस वीडियोगळन्नु नीवु एल्लरिगिंत मोदलु नोडबहुदु स्नेहितरे वास्तुशास्त्रद अनुसारवागि तवेयन्न यावत्तिगू नीवु स्वच्छवागि इडबेकु याकंद्रे यार मनेयल्लिरुवंत तवेयु हेच्चागि स्वच्छवागि होळियुत्तदेयो अष्टे अवर अदृष्ट कूड होळियुत्तदे ಹಾಗಾಗಿ ನಿಮ್ಮ ಅದೃಷ್ಟವೂ ಕೂಡ ಚೆನ್ನಾಗಿರಲಿ ಅಂತ ನೀವು ಬಯಸಿದ್ರೆ ನೀವು ಸಹ ನಿಮ್ಮ ಮನೆಯಲ್ಲಿ ಇರುವಂತ ತವೆಯನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ವಾಸ್ತುವಿನ ಅನುಸಾರವಾಗಿ ತವೆ ಮತ್ತು ಕಡಾಯಿಗಳ ಬಗ್ಗೆ ನೀವು ವಿಶೇಷವಾಗಿ ಕಾಳಜಿ ವಹಿಸಬೇಕು ಇವುಗಳನ್ನು ನೀವು ಹಾಗೆ ಎಂಜಿಲವಾಗಿ ಬಿಡಬಾರದು ಅಥವಾ ಇವುಗಳ ಮೇಲೆ ಎಂಜಿಲ ವಸ್ತುಗಳನ್ನು ಇಡಬಾರದು ಯಾಕಂದ್ರೆ ಇವುಗಳನ್ನು ನೀವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತಿರೋ ಅಷ್ಟೇ ನಿಮ್ಮ ಮನೆಗೆ ಧನ ಸಂಪತ್ತಿನ ಆಗಮನದ ದಾರಿಗಳು ಕೂಡ ತೆರೆಯುತ್ತವೆ यार मन तवे कड़ाई पवित्रत बे का वह आ मन सदस्य व्यापार हानिया साल सह हे इन वास्तव अनुसार मन मुरदेद सीढ़ी हाद तवे कड़ाई बड़सबार् जो इंत वस्तु मन बड़सबार् वेवेन इंत वस्तु बड़सद्रे मन धन हानिया साध्यते ಒಂದೊಳ್ಳೆ ಇಂತ ಪಾತ್ರಗಳೇನಾದರೂ ಮನೆಯಲ್ಲಿ ಇದ್ದರೆ ಅವುಗಳನ್ನು ಆಚೆ ಬಿಸಾಕಿ ನೀವು ಹೊಸ ತವೆ ಕಡಾಯಿಗಳನ್ನು ಬಳಸಬೇಕು ಇವುಗಳನ್ನು ತೊಳೆಯುವಾಗ ಯಾವುದಾದರೂ ಚೂಪಾದ ವಸ್ತುಗಳನ್ನು ನೀವಿಲ್ಲಿ ಬಳಸಬಾರದು ಇವುಗಳನ್ನು ತೆರೆಯುವುದರಿಂದ ನಿಮ್ಮ ಮೇಲೆ ಇದರ ಕೆಟ್ಟ ಪ್ರಭಾವ ಬೀಳುತ್ತದೆ ಹಾಗಾಗಿ ತವೆ ಮತ್ತು ಕಡಾಯಿಗಳಲ್ಲಿ ಏನಾದರೂ ಸಿಲುಕಿಕೊಂಡ್ರೆ ಇವುಗಳನ್ನು ನೀರಿನಲ್ಲಿ ಸ್ವಲ್ಪ ನೆನೆಯಲು ಬಿಡಬೇಕು ನಂತರ ನಿಧಾನವಾಗಿ ಅದರ ಮೇಲಿರುವ ಕಲೆಗಳನ್ನು ನಿಧಾನವಾಗಿ ನೀವು ತೊಳೆಯಬೇಕು ಒಂದೊಳ್ಳೆ ಮನೆಯಲ್ಲಿರುವಂತ ಕಡಾಯಿ ತವೆಗಳನ್ನು ಸ್ವಚ್ಛಗೊಳಿಸಲಿಲ್ಲ ಅಂದ್ರೆ ರಾಹುವಿನ ಪ್ರಭಾವ ಮನೆಯಲ್ಲಿರುವಂತ ಸದಸ್ಯರ ಮೇಲೆ ಆರೋಗ್ಯದ ಮೇಲೆ ಬೀಳುತ್ತದೆ ಹಾಗಾಗಿ ಆರ್ಥಿಕ ತೊಂದರೆಗಳು ಆಗುತ್ತವೆ ಒಂದೊಳ್ಳೆ ಗಲೀಜಾದ ತವೆಯಲ್ಲಿ ಕಡಾಯಿಗಳಲ್ಲಿ ನೀವು ರೊಟ್ಟಿ ಚಪಾತಿಗಳನ್ನು ಮಾಡಿದ್ರೆ ಮನೆಯ ಮಾಲೀಕರ ಮೇಲೆ ಸಂಕಟ ಬರಬಹುದು ಹಾಗಾಗಿ ಸ್ನೇಹಿತರೆ ಮನೆಯಲ್ಲಿ ಗಲೀಜಾದ ಎಂಜಲು ಪಾತ್ರೆಗಳ ಅಥವಾ ತವೆ ಕಡಾಯಿಗಳನ್ನು ನೀವು ಬಳಸಬಾರದು ಯಾವಾಗ ನೀವು ತವೆ ಮತ್ತು ಕಡಾಯಿಗಳನ್ನು ಬಳಸ್ತಾ ಇರೋದಿಲ್ವೋ ಆಗ ಮನೆಯಲ್ಲಿ ಯಾವ ಒಂದು ರೀತಿಯ ಸ್ಥಾನದಲ್ಲಿ ಇವುಗಳನ್ನು ಇಡಬೇಕಂದ್ರೆ ಆಚೆ ಇರುವಂತ ಜನರ ದೃಷ್ಟಿ ಇವುಗಳ ಮೇಲೆ ಬೀಳಲು ನೀವು ಬಿಡಬಾರದು ಅಂದ್ರೆ ಇವುಗಳನ್ನು ತೆರೆದ ವಾತಾವರಣದಲ್ಲಿ ನೀವು ಇಡಬಾರದು ವಾಸ್ತುವಿನ ಅನುಸಾರವಾಗಿ ಇವುಗಳನ್ನು ತೆರೆದಿಡೋದು ಒಳ್ಳೆಯದಲ್ಲ ಅಂತ ತಿಳಿಸಿದ್ದಾರೆ
ವಸ್ತುವಿನ ಅನುಸಾರವಾಗಿ ತವೆ ಕಡಾಯಿಗಳನ್ನು ಯಾವತ್ತಿಗೂ ನೀರಿನಿಂದ ತೊಳೆದ ನಂತರವೇ ಬಳಸಬೇಕು ಇಲ್ಲವಾದರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಬರುತ್ತವೆ ಎರಡನೇದಾಗಿ ಈ ರೀತಿ ಮಾಡಿದ್ರೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿ ಕೂಡ ಸಿಟ್ಟಾಗ್ತಾರೆ ಒಂದು ವೇಳೆ ಇವುಗಳು ಸ್ವಚ್ಛವಾಗಿಲ್ಲ ಅಂದರೆ ಇವುಗಳ ಕಾರಕ ಗ್ರಹ ರಾಹುವಿನಿಂದ ಮನೆಯಲ್ಲಿ ತೊಂದರೆ ಉಂಟಾಗುತ್ತೆ ಹಾಗಾಗಿ ಸ್ನೇಹಿತರೆ ಯಾವತ್ತಿಗೂ ತವೆಯನ್ನು ತೊಳೆದ ನಂತರವೇ ಬಳಸಬೇಕು ವಸ್ತುವಿನ ಅನುಸಾರವಾಗಿ ನೀವು ತವೆ ಮತ್ತು ಕಡಾಯಿಯನ್ನು ಮರೆತರ ಸಹ ಉಲ್ಟಾ ಎಡಕ್ಕೆ ಹೋಗಬೇಡಿ ಈ ರೀತಿ ಮಾಡಿದ್ರೆ ನಿಮ್ಮ ಅದೃಷ್ಟವೇ ನಾಶವಾಗಿ ಬಿಡುತ್ತದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಕೂಡ ಆಗುತ್ತದೆ ಮನೆಯಲ್ಲಿ ಜಗಳಗಳು ಆಗುತ್ತವೆ ಈಗರ್ನ ಮನೆಯಲ್ಲಿರುವಂಥ ಶಾಂತಿ ನೆಮ್ಮದಿ ಕೂಡ ಹಾಳಾಗುತ್ತೆ ಜೊತೆಗೆ ಮನೆಯಲ್ಲಿ ಹಣದ ಸಮಸ್ಯೆಗಳು ಹೆಚ್ಚಾಗುತ್ತವೆ ಆಗುತ್ತಿರುವಂಥ ಕೆಲಸಗಳು ಕೂಡ ನಿಂತೋಗುತ್ತವೆ ಮನೆಯಲ್ಲಿ ಅನ್ನದ ಕೊರತೆ ಕೂಡ ಆಗಬಹುದು ಹಾಗಾಗಿ ತವೆ ಮತ್ತು ಕಡಾಯಿಗಳನ್ನು ನೀವು ಮರೆತರೂ ಉಲ್ಟಾ ಎಡಕ್ಕೆ ಹೋಗಬಾರ್ದು ವಾಸ್ತುವಿನ ಅನುಸಾರವಾಗಿ ಬಿಸಿಯಾದ ತವೆ ಮೇಲೆ ನೀವು ತಣ್ಣೀರನ್ನು ಹಾಕಬಾರ್ದು ಅಥವಾ ಬಿಸಿಯಾದ ತವೆಯನ್ನು ತೊಳೆಯುವಾಗ ನೇರವಾಗಿ ನೀರಿನಲ್ಲಿ ಹಾಕಬಾರ್ದು ಈ ರೀತಿ ಮಾಡಿದ್ರೆ ಮನೆಯಲ್ಲಿ ಸಂಕಟಗಳು ಹೆಚ್ಚಾಗುತ್ತವೆ ಇಲ್ಲಿರುವ ಮಾಹಿತಿ ಪ್ರಕಾರ ಯಾವಾಗ ನೀವು ಬಿಸಿ ತವೆಯ ಮೇಲೆ ನೀರನ್ನು ಎರೆಸ್ತೀರೋ ಆಗ ಕೆಲವು ಸದ್ದುಗಳು ಬರುತ್ತವೆ ಈ ಸದ್ದುಗಳು ಮನೆಯಲ್ಲಿರುವಂಥ ಜನರ ಜೀವನದಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತವೆ ಎಲ್ಲಿಯ ತನಕ ಅಡುಗೆ ಆದ ನಂತರ ತವೆಯು ತಂಪಾಗೋದಿಲ್ವೋ ಅಲ್ಲಿಯ ತನಕ ಅದರ ಮೇಲೆ ನೀವು ನೀರನ್ನು ಹಾಕಬಾರ್ದು ರಾತ್ರಿ ಊಟ ಅಡುಗೆ ಎಲ್ಲ ಮುಗಿದ ನಂತರ ತವೆಯನ್ನು ಹಾಗೆ ಬಿಡಬೇಡಿ ಅದನ್ನು ತೊಳೆದು ಸ್ವಚ್ಛವಾಗಿಟ್ಟು ನಂತರ ನೀವು ಮಲಗಬೇಕು ಇಲ್ಲವಾದರೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಜಗಳಗಳು ಹೆಚ್ಚಾಗುತ್ತವೆ ಮತ್ತು ತವೆಯನ್ನು ಯಾವತ್ತಿಗೂ ನೀವು ಗ್ಯಾಸ್ ಮೇಲೆ ಹಾಗೆ ಇಡಬಾರ್ದು ಇದರಿಂದ ಮನೆಯಲ್ಲಿ ನಿರ್ಧನತೆ ಬರುತ್ತದೆ ಇವುಗಳಲ್ಲದೆ ಅಡುಗೆ ಆದ ನಂತರ ತವೆಗಳನ್ನು ನೀವು ಗ್ಯಾಸ್ನ ಬಲಭಾಗದಲ್ಲಿಯೇ ಇಡಬೇಕು ಯಾಕಂದರೆ ಬಲಭಾಗದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಸ್ಥಾನ ಇರುತ್ತದೆ ಇಲ್ಲಿ ಧನ ಸಂಪತ್ತಿನ ವೃದ್ಧಿ ಕೂಡ ಆಗುತ್ತದೆ ತವೆಯನ್ನು ಎಡಭಾಗದಲ್ಲಿರೋದ್ರಿಂದ ಮನೆಯಲ್ಲಿ ಧನ ಸಂಪತ್ತಿನ ನಾಶ ಆಗುತ್ತದೆ ಯಾವಾಗ ಯಾವುದಾದ್ರೂ ಸ್ತ್ರೀಯರು ಮನೆಯಲ್ಲಿ ಮುಂಚೆನೆ ಅಡುಗೆ ಮಾಡ್ತಾರೋ ಎಲ್ಲಕ್ಕಿಂತ ಮೊದಲು ತವೆಯನ್ನು ಸ್ವಚ್ಛಗೊಳಿಸಬೇಕು ನಂತರ ತವೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದರ ಮೇಲೆ ಚುಟುಕಿ ಉಪ್ಪನ್ನು ಹಾಕಬೇಕು ನಂತರ ಸ್ವಲ್ಪ ಆ ಉಪ್ಪನ್ನು ಹುರಿಯಬೇಕು ಒಂದು ಬಟ್ಟೆಯ ಸಹಾಯದಿಂದ ಆ ಉಪ್ಪನ್ನು ಕ್ಲೀನ್ ಮಾಡಬೇಕು ಅದರ ನಂತರ ಅದರಲ್ಲಿ ನೀವು ರೊಟ್ಟಿಯನ್ನು ಮಾಡಲು ಶುರು ಮಾಡಿ ಈ ರೀತಿ ಮಾಡೋದು ತುಂಬಾ ಶುಭ ಆಗಿದೆ ಇವುಗಳ ಜೊತೆಗೆ ಸಾಯಂಕಾಲ ಕುಟುಂಬದ ಸದಸ್ಯರಿಗಾಗಿ ರೊಟ್ಟಿಯನ್ನು ಮಾಡಿದ ನಂತರ 2-3 ಇಂಚಿನ ರೊಟ್ಟಿಯನ್ನು ಕೊನೆಯಲ್ಲಿ ಮಾಡಿದ ನಂತರ ಅದನ್ನು ಹಾಗೆ ತವೆ ಮೇಲೆ ನೀವು ಹಾಕಬೇಕು ಯಾವಾಗ ರೊಟ್ಟಿಯು ಒಂದು ಸೈಡ್ನಲ್ಲಿ ಫ್ರೈ ಆಗುತ್ತೋ ಆ ರೊಟ್ಟಿಯನ್ನು ತಿರುಗಿಸಿ ಗ್ಯಾಸನ್ನು ನೀವು ಆಫ್ ಮಾಡಬೇಕು ರೊಟ್ಟಿಯನ್ನು ಆ ತವೆಯಲ್ಲಿ ಇರಲು ಬಿಡಬೇಕು ಈಗ ತವೆಯನ್ನು ಗ್ಯಾಸ್ದಿಂದ ತೆಗೆದು ಪ್ರತಿದಿನ ನೀವು ಆ ತವೆಯನ್ನು ಎಲ್ಲಿ ಇಡ್ತಾ ಇರ್ತೀರೋ ಅಲ್ಲಿ ಇಡಬೇಕು ಮಾರನೇ ದಿನ ಆ ರೊಟ್ಟಿಯನ್ನು ನೀವು ಆಚೆ ಯಾವುದಾದ್ರೂ ಪ್ರಾಣಿ ಅಥವಾ ಪಕ್ಷಿಗೆ ತಿನ್ನಿಸಿರಿ ಈ ಒಂದು ಚಿಕ್ಕ ಉಪಾಯ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿಯ ವಾಸ ಆಗುತ್ತದೆ ಒಂದು ವೇಳೆ ಈ ಚಿಕ್ಕ ಉಪಾಯವನ್ನು ನೀವು ದಿನವೂ ಮಾಡಿದ್ರೆ ನಿಮಗೆ ಬೇರೆಯವರ ಕೆಟ್ಟ ದೃಷ್ಟಿ ಅಂಟೋದಿಲ್ಲ ಜೊತೆಗೆ ರಾಹುಕೇತುವಿನ ಕೆಟ್ಟ ಪ್ರಭಾವ ಕೂಡ ಇಲ್ಲಿ ನಾಶವಾಗುತ್ತದೆ ಹಾಗಾಗಿ ಸ್ನೇಹಿತರೆ ನೀವು ಸಹ ನಿಮ್ಮ ಮನೆಯಲ್ಲಿ ಯಾವತ್ತಿಗೂ ಸುಖಶಾಂತಿ ನೆಮ್ಮದಿ ಇರಲಿ ಅಂತ ಬಯಸೋದಾದರೆ ನೀವು ಸಹ ನಿಮ್ಮ ಮನೆಯಲ್ಲಿ ಈ ಉಪಾಯವನ್ನು ಖಂಡಿತ ಮಾಡಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು